ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಪ್ರೀತಿಯ ಅಲಂಕಾರ ಆಯೋಕ್ಯ ರಾಜು ಮಾತಾಡ್ತಾ ಇದ್ದೀನಿ. ಇವತ್ತು ನಾನ್ ನಿಮ್ಮ ಈ ಜನಸಾಗರವನ್ನು ನೋಡಿ ಚಪ್ಪಾಳೆ ಹೊಡೀರಿ ಸರ್, ಚಪ್ಪಾಳೆ ಹೊಡೀರಿ. ಸೊ ಈಗ ನಮ್ಮ ಚಿತ್ರ ತಂಡದ ಕಲಾವಿದರಾದ ಗುರುಪ್ರಸಾದ್ ಸರ್ ಹಾಗೆ ಪದ್ಮಜಾರ ಅವರು ಹಾಗೆ ನಿಮ್ಮ ಎಲ್ಲರ ಪ್ರೀತಿ ಆಶೀರ್ವಾದ. ಈ ಆಲೋಕೆ ರಾಜು ಹತ್ರ ಸರ್, ಕಾಲೇಜಲ್ಲಿ ಪ್ರಮೋಷನ್ ಮಾಡಿದ್ರೆ 3,000 ಜನ ಕರಿಸ್ತೀನಿ, 2,000 ಸ್ಟೂಡೆಂಟ್ಸ್ ಕರಿತೀನಿ, ಎಲ್ಲಾರ್ಗು ನೀ ಸಿನಿಮಾ ತೋರಿಸ್ತೀನಿ, ಎಲ್ಲಾರ್ಗು ನೀ ಪ್ರಮೋಷನ್ ಮಾಡ್ತೀರಿ ಅನ್ಬಿಟ್ಟು ಈ ಬುರುಡೆ ಈ ತಲೆ ಇಲ್ದವಣು ಇವರೆಲ್ಲ ಸ್ಕೂಲ್ ಬಂಕ್ ಕೊಡ್ದ್ಬಿಟ್ಟು ಬಂದ್ರೆ ಇದೇನೋ ಪ್ರಮೋಷನ್ ಕಣೋ ಇದು. ನಮ್ಮ ಏನ್ ಹೊಡಿಯಕ್ಕೆ ಬರ್ತಿಲ್ಲ ಗುರು, ಕೋರ್ಟ್ ಹೊಡಿಯೋದೆಲ್ಲ ಬಾರಿಸ್ಬಿಡ್ತೀನಿ. ಏನ್ ಹೇಳ್ತೇನೆ ನೀನು, ಸ್ವಲ್ಪ ಸ್ಟೇಜ್ ಓಪನ್ ಮಾಡಿ ಒಂದು ಫೋಟೋ ತಗೊಂಡ್ ಹೋಗ್ತೀನಿ ಅಂತ ತಾನೆ ಇನ್ ಮಾಡಿದ್ರೆ ಪೋಸ್ಟರ್ ಹಾಕಿ ಪ್ರಮೋಷನ್ ಮಾಡ್ತಿದ್ಯಲ್ಲ, ಅಲ್ಲಿ ಎಕ್ಸಾಮ್ ನಡೀತಿದೆ, ಕಾಮನ್ ಸೆನ್ಸ್ ಇಲ್ವಾ? ಬ್ರೋ ನಿಂಗೆ 500 ರೂಪಾಯಿ ಕೊಟ್ಟಿದ್ದೀನಿ ತಾನೆ ಸುಮ್ಮನಿರಯ್ಯ. ಹೌದಂತೆ, ಅಲ್ಲಿ ಯಾರೋ ಇದಾರೆ, ಒಂದ್ 4 ಜನ ಮಕ್ಕಳು, ಇಬ್ರು ಮುದುಕರು ನೋಡಿ ಏನಕ್ಕೆಲ್ಲ ಕ್ಲಾಪ್ ಮಾಡ್ತಾರೆ ನೋಡಿ. ಅದು ಬಿಟ್ರೆ ಯಾರು ಇಲ್ಲ, ಇದೆಲ್ಲ ನಡೆಯಲ್ಲ, ಮಾತು ಕಲಿ ಮಾಡ. ಆಯ್ತಣ ಆಯ್ತಣ, 5 ನಿಮಿಷ ಟೈಮು. ಆಯ್ತು ಹೋಗೋಣ, ಆಯ್ತು ಬಾಡಿಗಾರ್ಡ್ ಅಂತ ಹೇಳತಮ್ಮ. ಏನ್ ಸರ್ ಇದು, ಇಲ್ಲಿ ಬಂದಿದ್ದೀನಿ ಪ್ರಾಬ್ಲಮ್ಗೆ, ಒಬ್ರು ಜನನೇ ಇಲ್ಲ, ಇಲ್ಲಿ ಇರೋ 4 ಮಕ್ಕಳು ಯಾರೋ ಇಬ್ರು ತಾತಂದ್ರು ಬಂದವ್ರೆ, ಏನ್ ಮಾಡ್ಲಿ ಸರ್ ಇಲ್ಲಿ. ಏಯ್ ನೀನೇನು ತಲೆ ಕೆಡಿಸ್ಬಿಡ, ತಿಗಾ ಮುಚ್ಚ ಪ್ರೋಗ್ರಾಮ್ ಮಾಡು, ಮಿಕ್ಕಿದ್ ನಾನು ನೋಡ್ಕೊಳ್ತೀನಿ. ಏಯ್ ಆ ಅಯ್ಯನ್ಗೆ ಏನು ಗೊತ್ತಾಗಲ್ಲ, ನಾ ಹೇಳೋದು ಕೇಳು, ನಾನು ಸಿ ಜಿಲ್ 1,600,000 ಹಾಕಿಸ್ತೀನಿ. ಸಿ ಜಿಲ್ ಹಾಕ್ಸ್ಬಿಡ್ತೀರಾ? ಓಕೆ ಡನ್ ಸರ್. ಸರ್ ಇನ್ನು ಇಲ್ಲೇ ಕೂತಿದ್ರೆ ನಮ್ಗೆ ಅವಮಾನ ಆಗುತ್ತೆ, ಬನ್ನಿ ಹೋಗೋಣ. ಅದಕ್ಕೂ ಕ್ಯಾಬ್ ಹೊಡಿತಾರೆ. ಸರ್ 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 ಒಂದು ನಿಮಿಷ ಸರ್. ಸರ್ ಅಲ್ಲಿ ಬಾಡಿಗಾರ್ಡ್ ಅಂತ ಮೂವಿದು ಪ್ರಮೋಷನ್ ನಡೀತಿದೆ, ಇಬ್ರು ಬಂದು 3 ಕ್ವಶನ್ ಕೇಳಿದ್ರೆ 300 ರೂಪಾಯಿ ಕ್ಯಾಶ್ ಕೊಡ್ತೀನಿ ಸರ್. 300 ರೂಪಾಯಿನ? ಹ್ಞೂ ಸರ್. ಕೊಡು ಸರ್, ಬರ್ತೀರಲ್ಲ ಸರ್, ನಡೀರಿ ಬರ್ತೀರಿ, ಬನ್ನಿ ಸರ್. ಏನು ಸರ್ ನೀವು ಸ್ವಂತ ಫಿಲ್ಮ್ ಪ್ರಮೋಷನ್ಗೆ ದುಡ್ಡು ಕೇಳ್ತೀರಲ್ಲ? 300,000 ರೂಪಾಯಿ ಕೊಟ್ಟಿದ್ದೀನಿ ಕಣೋ ಈ ಪ್ರಮೋಷನ್ಗೆ, ಅಟ್ಲೀಸ್ಟ್ 300 ರೂಪಾಯಿ ವಾಪಸ್ ಬಂತಲ್ಲ, ಸಾಕು ಬಿಡಿ ನಡಿ.